ಯಾರಮ್ಮ ನೀನು ರೋಡಲ್ಲಿ ಬಸ್ ನಿಲ್ಲಿಸ್ತಾ ಇದೀಯಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕಾದ ಬಸ್ಸು, ಬಸ್ ಸ್ಟ್ಯಾಂಡ್ ಇಂದ ರೋಡ್ ಬಂದ ಮೇಲೆ ರೋಡಲ್ಲಿ ಬಸ್ ನಿಲ್ಸದೆ ಇನ್ನೆಲ್ಲಿ ನಿಲ್ಸಕಾತೆ? ರೇಯ್, ನಮ್ದು ಪಂಚುವಾಲಿಟಿ ಬಸ್ಸು, 10:00 ಓಡೋ ಬಸ್ಸು. ನಿಮಗೋಸ್ಕರ 10:30 ಆದ್ರೂ ಬಸ್ ಸ್ಟ್ಯಾಂಡ್ ಅಲ್ಲೇ ಕಾಯ್ಕೊಂಡಿರಕಾಗುತ್ತಾ? ನಮ್ ದೇಶದಲ್ಲಿ ಮಂತ್ರಿಗಳು ಇರೋವರೆಗೂ ನಮಗೋಸ್ಕರ ನೀವು ಕಾಯಲೇಬೇಕು. ನಾನು ಅವರಿಂದನೇ ಲೇಟು. ಈಗ ಟೈಮ್ ಎಷ್ಟು? ಏನು ಬೇರೆ, 10:35. ಹತ್ತೋ ಡ್ರೈವರ್, ನಿಮ್ ವಾಚ್ ಅಲ್ಲಿ ಟೈಮ್ ಎಷ್ಟು? 10:25. ಇದು ಬೇರೆ ನಿಂತೋಗಿದೆ. ಯೋ ಕಂಡಕ್ಟರ್, ಮೊದಲು ನಿಮ್ ನಿಮ್ ಗಡಿಯಾರಗಳನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ಪಂಕ್ಚುಯಾಲಿಟಿ ಬಗ್ಗೆ ಮಾತಾಡಿ. ಸರಿ ಸರಿ, ಟಿಕೆಟ್ ಕೊಡಮ್ಮ. ರಾಜು, ಟಿಕೆಟ್ ಕೊಡೋ. 19:20 ಅಲ್ಲಿ ಹೋಗಿ. ನಡಿ, ಗೊತ್ತಿಲ್ಲದೆ ಓಟ್ ಹಾಕಿದ್ದಕ್ಕೆ ಇವ್ರ ಹತ್ರ ಎಲ್ಲ ನಾನು ಅನಿಸ್ಕೋಬೇಕು. ಚಚೆ, ನಿನ್ ಟೈಮ್ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ನಿನ್ ಕಾಲ ನನ್ ಕಾಲಕ್ಕೆ ಕೊಟ್ಟು ನನ್ನ ಬೀಳ್ಸಿ ನೀನ್ ಸಾರಿ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ನನ್ ಕಾಲ ನಿನ್ ಕಾಲ ಮೇಲಿಟ್ಟು ನಾನೇ ಸಾರಿ ಕೇಳ್ತೀನಿ. ಸಾರಿ, ನಿನ್ನ ಆಟ ಎಲ್ಲ ನನ್ ಹತ್ರ ನಡೆಯೋದಿಲ್ಲ. ಇನ್ನೆರಡು ದಿನ ನೀನ್ ನಡೆಯಕ್ಕೂ ಆಗೋದಿಲ್ಲ. ಯೋ ಡ್ರೈವರ್, ನಾನ್ ಬಸ್ ಹತ್ತಿ 5 ನಿಮಿಷ ಆಯ್ತು. ನನ್ ಮುಖ ಏನ್ ನೋಡ್ತಾ ಇದ್ಯಾ? ನನ್ ಮುಖದಲ್ಲ ರೋಡ್ ಇದೆ, ಮುಂದೆ ರೋಡ್ ನೋಡ್ಕೊಂಡು ಬಸ್ ಓಡ್ಸಯ್ಯ. ಅಬ್ಬಬ್ಬಬ್ಬಬ್ಬ, ಈ ಬಸ್ಗಿಂತಲೂ ಯೂರೆ ಸ್ಪೀಡ್ ಅಲ್ಲಪ್ಪ. ಕಣ್ಣು ನನ್ನ ಕೈಗೆ ಸಿಗ್ತಲ್ವಲ್ಲಪ್ಪ. ಅಯ್ಯೋ, ಏನಪ್ಪ ಇದು? ಸಡನ್ ಆಗಿ ಇದು ಬಂದು ನನ್ನ ತಲೆ ಮೇಲೆ ನಿಂತಿದ್ದೆ. ಸಡನ್ ಆಗಿ ನಾವು ಬ್ರೇಕ್ ಹಾಕಿದ್ದಕ್ಕೆ ನೀನ್ ಬಚಾವಾದೆ. ನೋಡೋದಕ್ಕೆ ದೊಡ್ಡ ಮನುಷ್ಯನ ತರ ಕಾಣ್ತೀಯ, ಚಿಲ್ಲರೆ ತರ ಅಂಬೆಗಾಲ ಇಟ್ಕೊಂಡು ಆಡ್ತಾ ಇದೀಯಲ್ಲ. ನಾನ್ ಚಿಲ್ಲರೆ ಮನುಷ್ಯನೇ ಕಣಯ್ಯ, ಗೊತ್ತಿಲ್ಲದೆ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಅಷ್ಟೇ. ಏನ್ ಮಾಡೋದು, ನನ್ನ ಕಾರ್ ಕಣ್ ಕಾಣಿಸ್ತಾ ಇಲ್ಲ. ಅಂದ್ರೆ ನನ್ ಕಾರ್ ಹೆಡ್ಲೈಟ್ಸ್ ಕೆಲಸ ಮಾಡ್ತಿಲ್ಲ ಅಂದೆ. ಓ, ಅದು ನಿಂತರಾನೆ ಅನ್ನೋ. ಇಲ್ಲ ನೋಡಿ, ನಾನು ಫಾಂಡ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್. ನಿಮ್ ಬಸ್ಸಲ್ಲಿ ಒಂದ್ ಸೀಟ್ ಖಾಲಿ ಇದ್ರೆ ನಿಮ್ ಕಂಪನಿ ಕೊಡ್ತೀನಿ. ಸರಿ, 95 ರೂಪಾಯಿ ಕೊಡು. ತಗೊಳ್ಳಿ. ಯೋ ಡ್ರೈವರ್ ಸರ್, ಹೆಡ್ಲೈಟ್ಸ್ ಎಲ್ಲ ರಿಪೇರ್ ಮಾಡ್ಕೊಂಡು ನೀನ್ ಬೆಂಗಳೂರು ಬಂದ್ಬಿಡು. ಆಯ್ ಸರ್, ಥ್ಯಾಂಕ್ ಯು. ಯೋ, ಚಿಲ್ಲರೆ ಕೊಡಯ್ಯ. ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತೀಯ, ಚಿಲ್ಲರೆ ಕೇಳ್ತೀಯಲ್ಲಯ್ಯ. ಮಿಸ್ಟರ್ ಬಸ್ ಕಂಡಕ್ಟರ್, ನೀನ್ ಚಿಲ್ಲರೆ ತರ ಆಡ್ಬೇಡ. ಒಂದೇ ಒಂದ್ಸಲ ರಜನಿಕಾಂತ ನೆನೆಸ್ಕೋ. ರೈಟ್ ರೈಟ್.